हेलो हाय नमस्ते, नान अश्विनी। नहीं नोड़ता कन्नड अनबॉक्स यूट्यूब चैनल। इवत्तु कोलाब्रेशन माड्ता इदीनि। अवरु ई टेक रिलेटेड प्रॉडक्ट्स ना अनबॉक्स माड्तारे, टिप्स एंड सजेशन्स कोड्तारे एंड रिव्यू कूड माड्तारे। हागे बेस्ड ऑन पब्लिक नीड्स और वीडियोस ना क्रिएट माड्तारे। सो लेट्स अनबॉक्स नीड्स ऑफ पब्लिक लिंगराज। हाय सो वेलकम टू कन्नड अनबॉक्स यूट्यूब चैनल। थैंक्स फॉर गिविंग मी दिस आपर्चुनिटी। सो ನನ್ನ ಫಸ್ಟ್ ಕ್ವೆಶ್ಚನ್ ಬಂದು, ನೀವು ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ? ನಮಸ್ಕಾರ ಅಶ್ವಿನಿ ಅವರೇ. ಇಲ್ಲ, ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬಟ್ ಚಾನೆಲ್ ನೋಡಿದೆ. ನಿಮ್ಮ ಒಂದು ಕನ್ನಡ ಅನ್ಬಾಕ್ಸ್ ಚಾನೆಲ್ ನಾವು ವಿಡಿಯೋಸ್ಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಾ ಇದ್ದೀರಾ. ಇದೇ ರೀತಿ ನಿಮ್ಮ ಒಂದು ಪ್ರಯತ್ನ ಮುಂದುವರೆಯಲಿ. ಖಂಡಿತವಾಗ್ಲೂ ನಿಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ. ನೀವು ಕೂಡ ಕನ್ನಡ ಅನ್ಬಾಕ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸರ್. ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನೆಲ್ಗೆ ಹೀಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ಇವಾಗ ನಿಮ್ಮ ಸೆಕೆಂಡ್ ಕ್ವೆಶನ್ ಕೇಳ್ತಾ ಇದ್ದೀನಿ. ಸೊ ನಿಮ್ಮ ನೀಡ್ಸ್ ಆಫ್ ಪಬ್ಲಿಕ್ ಚಾನೆಲ್ ಹೇಗೆ ಸ್ಟಾರ್ಟ್ ಆಯಿತು? ನಿಮ್ಮ ಇನಿಷಿಯಲ್ ಡೇಸ್ ಆಫ್ ಯೂಟ್ಯೂಬಿಂಗ್ ಹೇಗಿತ್ತು ಸರ್? ಆ್ಯಂಡ್ ಯಾಕೆ ನಿಮ್ಮ ಚಾನೆಲ್ಗೆ ನೀಡ್ಸ್ ಆಫ್ ಪಬ್ಲಿಕ್ ಅಂತ ಹೆಸರು ಕೊಟ್ರಿ? ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳಬೇಕು ಅಂತಂದರೆ, 2017ರಲ್ಲಿ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದು, 2017 ಜನವರಿ ಮಂತಲ್ಲಿ. ಆ ಟೈಮ್ನಲ್ಲಿ ಯೂಟ್ಯೂಬ್ನಲ್ಲಿ ಕನ್ನಡದಲ್ಲಿ ಟೆಕ್ನಾಲಜಿ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಚಾನಲ್ಗಳು ಅಷ್ಟಾಗಿ ಇರಲಿಲ್ಲ. ಇದು ಬಟ್ ಅಷ್ಟಾಗಿ ಇರಲಿಲ್ಲ. ಹಾಗಾಗಿ ನಾನು ಕೂಡ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ನನಗನ್ನಿಸ್ತು. ಆಮೇಲೆ ಒಂದು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು ಅಥವಾ ವಿಡಿಯೋ ಎಡಿಟಿಂಗಲ್ಲಿ ನಂಗೆ ತುಂಬ ಆಸಕ್ತಿ ಇರೋದ್ರಿಂದ, ಜನಗಳಿಗೆ ಒಂದು ಕಷ್ಟದಾಯಕವಾಗಿರ್ತಕ್ಕಂಥ ಒಂದು ಟೆಕ್ನಾಲಜಿ ಮಾಹಿತಿಯನ್ನು ಸರಳವಾಗಿ ಒಂದು ಈಸಿ ವೇದಲ್ಲಿ ಕನ್ನಡದಲ್ಲಿ ತಿಳಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು. ಹಾಗಾಗಿ ಎಲ್ಲ ರೀತಿಯ ಒಂದು ಟೆಕ್ನಾಲಜಿ ಬಗ್ಗೆ ಒಂದು ಮಾಹಿತಿ ಆಗಿರ್ಬೋದು, ಆಮೇಲೆ ಒಂದು ವಿಜ್ಞಾನದ ಬಗ್ಗೆ ಸಂಬಂಧಪಟ್ಟ ಮಾಹಿತಿ ಆಗಿರ್ಬೋದು, ಒಂದು ಜನರಲ್ ಅವೇರ್ನೆಸ್ ಆಗಿರ್ಬೋದು, ಹೀಗೆ ಎಲ್ಲ ಥರದ ಒಂದು ಕಂಟೆಂಟನ್ನು ನಾನು ಮಾಡ್ತಾ ಬಂದಿದ್ದೀನಿ. ಸೊ ಹಾಗಾಗಿ ಚಾನಲ್ ನೇಮ್ ಸಹಿತ ನಾನು ನೀಡ್ಸ್ ಆಫ್ ಪಬ್ಲಿಕ್ ಅಂತ ಇಡಬೇಕಾಯಿತು. ನೀವು ನೋಡ್ಬೋದು, ನಾನು ಕೇವಲ ಟೆಕ್ನಾಲಜಿ ಬಗ್ಗೆ ಅಷ್ಟೇ ಅಲ್ಲದೆ ಎಲ್ಲ ರೀತಿಯ ಒಂದು ಕಂಟೆಂಟ್ ಇರತಕ್ಕಂಥ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದೀನಿ. ಜನಗಳಿಂದ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಆಲ್ಮೋಸ್ಟ್ 1 ಮಿಲಿಯನ್ ಹತ್ತಿರ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದಾರೆ. ಇದಕ್ಕೆಲ್ಲ ನಮ್ಮ ಒಂದು ಕನ್ನಡಿಗರ ಒಂದು ಸಪೋರ್ಟ್ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿಯಾಗಿ ನಿಮ್ಮ ಒಂದು ಸಪೋರ್ಟ್, ನಿಮ್ಮ ಒಂದು ಬೆಂಬಲ ನಮ್ಮ ಚಾನೆಲ್ ಮೇಲೆ ಇರಲಿ, ಕನ್ನಡ ಅನ್ಬಾಕ್ಸ್ ಚಾನೆಲ್ ಮೇಲೆ ಇರಲಿ ಅಂತ ನಾನು ಆಶಿಸ್ತೀನಿ. ಆದಷ್ಟು ಬೇಗ ನೀವು 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ರೀಚ್ ಆಗಬೇಕು ಅಂತ ಆಶಿಸ್ತಾ ನಮ್ಮ ನೆಕ್ಸ್ಟ್ ಕ್ವೆಶ್ಚನ್. ಸೊ 2021ಗೆ ನೀಡ್ಸ್ ಆಫ್ ಪಬ್ಲಿಕ್ ಯೂಟ್ಯೂಬ್ ಚಾನೆಲ್ ಯಾವ ಮೈಲ್ಸ್ಟೋನ್ ರೀಚ್ ಆಗಬೇಕು ಅನ್ಕೊಳ್ತಾ ಇದ್ದೀರಾ ಸರ್? 2021 ಅಂದರೆ ನಾನು ಜನವರಿ ತಿಂಗಳಿಗೆ ಕಾಯ್ತಾ ಇದ್ದೀನಿ, ಯಾಕಂದರೆ ನಮ್ಮ ಚಾನಲ್ಗೆ ಒಂದು 4 ವರ್ಷ ಕಂಪ್ಲೀಟ್ ಆಗುತ್ತೆ ಆಗ. ಹಾಗಾಗಿ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ನನ್ನ ಒಂದು ಆಸೆ ಕೂಡ. ಅಷ್ಟೇ ಅಲ್ಲದೆ ನಾನು ನೀಡ್ಸ್ ಆಫ್ ಪಬ್ಲಿಕ್ ಫೇಸ್ಬುಕ್ ಪೇಜ್ ಕೂಡ ಇದೆ. ಆ ಒಂದು ಪೇಜ್ ಕೂಡ ಹತ್ತಿರ ಒಂದು 70,000 ಫಾಲೋವರ್ಸ್ ಆಗ್ತಾ ಇದ್ದಾರೆ. ಅದು ಕೂಡ 1 ಲಕ್ಷ ಲೈಕ್ಸ್ ಬರಲಿ ಅಂತ ನನ್ನ ಒಂದು ಆಸೆ. 2021ಕ್ಕೆ ಇಲ್ಲಿ 1 ಲಕ್ಷ, ಅಲ್ಲಿ 1 ಮಿಲಿಯನ್ ಆಯಿತು ಅಂತಂದರೆ ತುಂಬ ಒಂದು ಖುಷಿಯ ವಿಚಾರ ನನಗೆ. ನೀವು ಫಸ್ಟ್ ಮೊಬೈಲ್ ಯಾವ್ದು ಯೂಸ್ ಮಾಡ್ತಾ ಇದ್ರಿ? ಏನಾದರೂ ಗ್ಯಾಪ್ನ ಇದೆಯಾ ಸರ್? ಆ್ಯಂಡ್ ನಿಮ್ಮ ಪ್ರೆಸೆಂಟ್ ಮೊಬೈಲ್ ಆ್ಯಂಡ್ ಡ್ರೀಮ್ ಮೊಬೈಲ್ ಏನಾದರೂ ಇದ್ರೆ ಅದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಕೊಡಿ. ಓಕೆ, ಫಸ್ಟ್ ಮೊಬೈಲ್ ಖಂಡಿತವಾಗ್ಲೂ ನೆನಪಿದೆ, LG ಹ್ಯಾಂಡ್ಸೆಟ್ಟು, LG ಕಲರ್ ಹ್ಯಾಂಡ್ಸೆಟ್ಟು. ನಮ್ಮ ಅಜ್ಜಿ ಕೊಡಿಸಿದ್ರು ನನಗೆ PUC ಫಸ್ಟ್ ಇಯರ್ ಇರಬೇಕಾದ್ರೆ. ನಾನು ತುಂಬ ಹಠ ಮಾಡ್ತಿದ್ದೆ ಮನೇಲಿ, ನನಗೆ ಫೋನ್ ಬೇಕು, ನನಗೆ ಫೋನ್ ಬೇಕು ಅಂತ ನಮ್ಮಪ್ಪನ ಜೊತೆಗೆ. ನಮ್ಮಪ್ಪ ಏನಕ್ಕೆ ಈ ಟೈಮಲ್ಲಿ ಮೊಬೈಲ್ ಬೇಕು, ಚೆನ್ನಾಗಿ ಓದು ಅಂತ ಹೇಳ್ತಾ ಇದ್ರು. ಬಟ್ ನಮ್ಮ ಅಜ್ಜಿ ನನ್ನ ಮೇಲೆ ತುಂಬ ಪ್ರೀತಿ ಮತ್ತು ಕಾಳಜಿ ತೋರಿಸ್ತಾ ಇರೋದ್ರಿಂದ ಒಂದು 500 ರೂಪಾಯಿ ಕೊಟ್ಟಿದ್ರು ಫೋನ್ ತಗೋ ಅಂತ. ಸೊ ಅದಕ್ಕೆ ನಾನು ಒಂದು 100-200 ರೂಪಾಯಿ ಸೇರಿಸ್ಬಿಟ್ಟು ಒಂದು LG ಸೆಕೆಂಡ್ ಹ್ಯಾಂಡ್ ಸೆಟ್ ತೊಗೊಂಡಿದ್ದೆ. ಕಲರ್ ಸೆಟ್ ಅಂದರೆ ಆ ಟೈಮಲ್ಲಿ ತುಂಬ ವ್ಯಾಲ್ಯೂ ಇತ್ತು, ಬಟ್ ಅದು 1 ಅವರ್ ಚಾರ್ಜ್ ಕೂಡ ಬರ್ತಿರಲಿಲ್ಲ, ಯಾವಾಗಲೂ ನನಗೆ ಚಾರ್ಜ್ ಹಾಕೊಂಡೇ ಇರ್ತಾ ಇದ್ದೆ. ಸೊ ಅದು ಖಂಡಿತವಾಗ್ಲೂ ನನ್ನ ಲೈಫಲ್ಲಿ ಅದನ್ನು ನಾನು ಮರೆಯಲ್ಲ ಯಾವತ್ತೂ. ಸೊ ಇನ್ನು ನೆಕ್ಸ್ಟು ಕರೆಂಟ್ ಮೊಬೈಲು ಸ್ಯಾಮ್ಸಂಗ್ M31, ಲಾಸ್ಟ್ ಒಂದು 10 ಡೇಸ್ ಬ್ಯಾಕ್ ಪರ್ಚೇಸ್ ಮಾಡಿದೆ. ಏನಕ್ಕೆ ಈ ಫೋನ್ ತೊಗೊಂಡೆ ಅಂತಂದರೆ, ಚೈನೀಸ್ ಫೋನ್ಗಳನ್ನೆಲ್ಲ ಪಕ್ಕಕ್ಕಿಟ್ಟಾಗ ನನಗೆ ಇದು ಬೆಟರ್ ಅನ್ನಿಸ್ತು, ಹಾಗಾಗಿ ನಾನು ಬೈ ಮಾಡಿದೆ. ಸೊ ನಾನು ಡ್ರೀಮ್ ಮೊಬೈಲ್ ಬಗ್ಗೆ ಹೇಳಬೇಕು ಅಂತಂದರೆ, ನನಗೆ ಯಾವುದೋ ಡ್ರೀಮ್ ಮೊಬೈಲ್ ಅಂತ ಏನಿಲ್ಲ. ನನಗೆ ಜಾಸ್ತಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಕ್ಕಂಥ ಒಂದು ಆಸಕ್ತಿ ಕೂಡ ಇಲ್ಲ, ಯಾಕಂದರೆ ಫೋನ್ ಮೇಲೆ ನನಗೆ ಹಣವನ್ನು ಇನ್ವೆಸ್ಟ್ ಮಾಡೋ ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ಡ್ರೀಮ್ ಮೊಬೈಲ್ ಅಂತ ಏನು ಯಾವುದು ಇಲ್ಲ. ಸೊ ನಮ್ಮ ಥರ ಎಮರ್ಜಿಂಗ್ ಯಂಗ್ ಯೂಟ್ಯೂಬರ್ಸ್ಗೆ ಒಂದು ಡೌಟ್ ಇದೆ ಸರ್. ಸೊ ಯಾವ ಟೈಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನಮಗೆ ಜಾಸ್ತಿ ವ್ಯೂಸ್ ಬರುತ್ತೆ ಅಂತ, ಸೊ ಅದ್ರ ಬಗ್ಗೆ ಒಂಚೂರು ಟಿಪ್ಸ್ ಕೊಡ್ತೀರಾ? ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಬೆಸ್ಟ್ ಟೈಮ್ ಅಂತಂದರೆ ಚಾನಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದನ್ನ ನೀವೇ ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಬೇಕು. ನಾನು ಹೇಗೆ ಮಾಡ್ತೀನಿ ಅಂತಂದರೆ, ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ. ಈಗ ಒಂದಿನ ಬೆಳಗ್ಗೆ 10 ಗಂಟೆಗೆ ಅಪ್ಲೋಡ್ ಮಾಡೋದು, ನೆಕ್ಸ್ಟ್ ಡೇ ಮಧ್ಯಾಹ್ನ 2 ಗಂಟೆಗೆ, ಆಮೇಲೆ ಸಂಜೆ, ಈ ರೀತಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ. ಸೊ ಒಂದು ವಾರ ಕಂಟಿನ್ಯೂಸ್ ಆಗಿ ಈ ರೀತಿ ಎಕ್ಸ್ಪೆರಿಮೆಂಟ್ ಮಾಡಿದಾಗ ನಮಗೊಂದು ಐಡಿಯಾ ಬರುತ್ತೆ, ಯಾವ ಟೈಮ್ನಲ್ಲಿ ಅಪ್ಲೋಡ್ ಮಾಡಿದಾಗ ಜನಗಳು ಫ್ರೀ ಆಗಿರ್ತಾರೆ, ಯಾವ ಟೈಮ್ ಜನಗಳಿಗೆ ತುಂಬ ರೀಚ್ ಆಗುತ್ತೆ ಅನ್ನೋದು ನೋಡಿಕೊಂಡು ವಿಡಿಯೋಸ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಪರ್ಟಿಕ್ಯುಲರ್ ಆಗಿ ಟೈಮ್ ಅಂತೇನಿಲ್ಲ, ಅದನ್ನ ನೀವೇ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಯಂಗ್ ಯೂಟ್ಯೂಬರ್ಸ್ ಹೇಗೆ ಅವ್ರ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವ್ಯೂಸ್ನ ಇನ್ಕ್ರೀಸ್ ಮಾಡ್ಕೋಬೋದು ಸರ್?
ಕನ್ನಡದಲ್ಲಿ ಸಬ್ಸ್ಕ್ರೈಬರ್ಸ್ ನ ಮತ್ತು ವಾಚ್ ಟೈಮ್ ಅನ್ನ ಗೇನ್ ಮಾಡಬೇಕು ಅಂತಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆದ ವಿಡಿಯೋಸ್ ಗಳನ್ನ ಮಾಡಬೇಕು. ಇಂಟ್ರೆಸ್ಟಿಂಗ್ ಅಂತಂದ್ರೆ ಜನಗಳಿಗೆ ತುಂಬಾ ಯೂಸ್ಫುಲ್ ಆಗಬೇಕು ಅಂತ ಒಂದು ಕಂಟೆಂಟ್ ಅನ್ನು ಮಾಡಿದ್ರೆ ಖಂಡಿತವಾಗ್ಲೂ ಇದು ತುಂಬಾ ಜನರಿಗೆ ರೀಚ್ ಆಗುತ್ತೆ, ತುಂಬಾ ಜನರು ನೋಡ್ತಾರೆ. ಆಮೇಲೆ ಆಡಿಯನ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ಆ ಒಂದು ನಾವು ನಮ್ಮ ಒಂದು ವಿಡಿಯೋ ನೋಡ್ತಕ್ಕಂಥ ಆಡಿಯನ್ಸ್ಗೆ ಅದರಿಂದ ಏನಾದರೂ ಉಪಯೋಗ ಆಗಿರಬೇಕು. ಅದರಿಂದ ಉಪಯೋಗ ಆಯಿತು ಅಂತಂದ್ರೆ ನಾವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದು ಬೇಡ, ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ತಾರೆ. ಆಮೇಲೆ ಒಂದು ಬೆಸ್ಟ್ ಟಿಪ್ಸ್ ಏನಪ್ಪ ಅಂತಂದ್ರೆ ವಿಡಿಯೋ ಅಪ್ಲೋಡ್ ಮಾಡೋದ್ರಲ್ಲಿ ಕನ್ಸಿಸ್ಟೆನ್ಸಿ ಇರಲಿ. ಇವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡೋದು, ನಾಳೆ ಬಿಡೋದು, ಮತ್ತೆ ನಾಡ್ದು ಮಾಡೋದು, ಈ ರೀತಿ ಮಾಡೋದು ಬೇಡ. ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆ ಸಕ್ಸಸ್ ಸಿಗಬೇಕು ಅಂದರೆ ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ. ಆಮೇಲೆ ತುಂಬ ತಾಳ್ಮೆ ಇರಬೇಕು ನಿಮಗೆ. ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಿ, ಒಂದು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರಿ. ಖಂಡಿತವಾಗ್ಲೂ ಒಂದು ವಿಡಿಯೋ ನಿಮ್ಮ ಒಂದು ಚಾನಲ್ ಅನಾಲಿಟಿಕ್ಸ್ ಅನ್ನೇ ಕಂಪ್ಲೀಟ್ ಆಗಿ ಬದಲಾಯಿಸುತ್ತೆ. ಟ್ರಸ್ಟ್ ಮೀ, ಕನ್ಸಿಸ್ಟೆನ್ಸಿ ಮತ್ತು ತಾಳ್ಮೆ ಇತ್ತು ಅಂತಂದ್ರೆ ನಿಮಗೆ ಬೆಸ್ಟ್ ಆದ ಸಬ್ಸ್ಕ್ರೈಬರ್ ಸಿಗ್ತಾರೆ. ಆಮೇಲೆ ಬೆಸ್ಟ್ ಆದ ಒಂದು ವಾಚ್ ಟೈಮ್ ಕೂಡ ನಿಮಗೆ ಸಿಗುತ್ತೆ. ನಿಮ್ ಕಂಪ್ಲೀಟ್ ಯೂಟ್ಯೂಬ್ ಜರ್ನಿಯಲ್ಲಿ ಒಂದು ವ್ಯಕ್ತಿ ನಿಮಗೆ ಸಪೋರ್ಟ್ ಮಾಡಿತ್ತಂದ್ರೆ ಅದ್ ಯಾರು? ಯೂಟ್ಯೂಬ್ ನಲ್ಲಿ ಒಬ್ರು ಸಪೋರ್ಟ್ ಮಾಡಿದ್ರು ಅಂತ ಹೇಳೋದಕ್ಕಿಂತ ನಾನು ಇಬ್ರು ಹೆಸರು ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದಾಗಿ ಟೆಕ್ ಗುರು ಕನ್ನಡ ಅಂತ ಒಂದು ಚಾನಲ್ ಇದೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೂರಜ್ ನಂಗೆ ಇನಿಷಿಯಲ್ ಡೇಸ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದ. ಅಥವಾ ಬೇರೆ ಏನಾದ್ರು ಸಜೆಷನ್ಸ್ ಕೇಳಿದ್ರೆ ಖಂಡಿತವಾಗಿ ಅದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ನಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ. ಸೊ ಹಾಗಾಗಿ ಅವ್ನು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದ ನನಗೆ. ಆಮೇಲೆ ಇನ್ನೊಬ್ರು ಅಂತಂದ್ರೆ ಅನಂತಣ್ಣ, ಗ್ರೋ ವಿರ್ ಮನಿ ಯೂಟ್ಯೂಬ್ ಚಾನಲ್ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಸೊ ಅನಂತಣ್ಣ ಕೂಡ ತುಂಬಾ ನಂಗೆ ಸಪೋರ್ಟ್ ಮಾಡ್ತಾ ಇದ್ದ ಇನಿಷಿಯಲ್ ಡೇಸ್ ಅಲ್ಲಿ. ಇವಾಗಲೂ ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಸೊ ಇವರು ನನಗೆ ಸಪೋರ್ಟ್ ಮಾಡಿದ್ರು ಅಂತ ಹೇಳೋದಕ್ಕಿಂತ ಒಳ್ಳೆ ಫ್ರೆಂಡ್ಸ್ ಅಂತ ಹೇಳಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ಎಸ್ ಸರ್, ಅನಂತರಾಮ್ ಅವ್ರು ನನಗೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ರೀಸೆಂಟ್ಲಿ ಅವ್ರ ಜೊತೆ ಒಂದು ಕೊಲಾಬ್ರೇಷನ್ ಕೂಡ ಮಾಡಿದ್ದೀನಿ. ಸೊ ನೀವು ಕನ್ನಡ ಅನ್ಬಾಕ್ಸ್ ವಿಡಿಯೋ ಲಿಸ್ಟಲ್ಲಿ ನೀವು ಆ ಕೊಲಾಬ್ರೇಷನ್ ಅನ್ನು ಕೂಡ ನೋಡ್ಬೋದು ಸರ್. ಸೊ ನೆಕ್ಸ್ಟ್ ಸರ್, ನೀವು ಯಾವ ಮೊಬೈಲ್ ಆ್ಯಪ್ನ ಯೂಸ್ ಮಾಡ್ತೀರಾ ನಿಮ್ಮ ಯೂಟ್ಯೂಬ್ ವಿಡಿಯೋಸ್ ಮಾಡೋದಕ್ಕೆ? ಯೂಟ್ಯೂಬ್ ವಿಡಿಯೋಸ್ಗಳನ್ನು ಮಾಡೋಕ್ಕೆ ನಾನು ಯಾವುದೇ ಒಂದು ಅಪ್ಲಿಕೇಶನ್, ಆಂಡ್ರಾಯ್ಡ್ ಅಪ್ಲಿಕೇಶನ್ ಇದುವರೆಗೂ ಯೂಸ್ ಮಾಡಿಲ್ಲ. ನಾನು ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಸೈಬರ್ಲಿಂಕ್ ಪವರ್ ಡೈರೆಕ್ಟರ್ ಅಂತ ಒಂದು ಸಾಫ್ಟ್ವೇರ್ ಅನ್ನು ವಿಂಡೋಸಲ್ಲಿ ಯೂಸ್ ಮಾಡ್ತೀನಿ. ಅದು ಬಿಟ್ಟು ಮೊಬೈಲಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್ ನಾನು ಯೂಸ್ ಮಾಡಿಲ್ಲ. ಬಟ್ ಯೂಟ್ಯೂಬ್ ಅನಾಲಿಟಿಕ್ಸ್ ನೋಡೋಕ್ಕೆ, ಆಮೇಲೆ ಒಂದು ಯೂಟ್ಯೂಬ್ನ ಒಂದು ವ್ಯೂಸನ್ನು ಎಲ್ಲ ನೋಡೋಕ್ಕೆ ನಾನು ಕ್ರಿಯೇಟರ್ ಸ್ಟುಡಿಯೋ ಆ್ಯಪನ್ನು ತುಂಬ ಯೂಸ್ ಮಾಡ್ತಾ ಇರ್ತೀನಿ. ಎಲ್ಲರೂ ಅದನ್ನೇ ಮಾಡ್ತಿರ್ತಾರೆ. ಬಟ್ ಪರ್ಟಿಕ್ಯುಲರ್ ಆಗಿ ವಿಡಿಯೋ ಎಡಿಟಿಂಗ್ ಅಂತ ನಾನು ಯಾವುದೇ ಒಂದು ಅಪ್ಲಿಕೇಶನ್ನ ಇದುವರೆಗೂ ಯೂಸ್ ಮಾಡಿಲ್ಲ. ವಿಂಡೋಸ್ನಲ್ಲಿ ನಾನು ಸೈಬರ್ ಲಿಂಕ್ ಪವರ್ ಡೈರೆಕ್ಟರ್ನ ಯೂಸ್ ಮಾಡಿದ್ದೀನಿ. ಇವಾಗಲೂ ಕೂಡ ಅದೇ ಸಾಫ್ಟ್ವೇರ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸರ್, ಏನಾದರೂ ನ್ಯೂ ಆಕ್ಟಿವಿಟಿ ಸ್ಟಾರ್ಟ್ ಮಾಡಿದ್ರಾ ನೀವು ಈ ಲಾಕ್ಡೌನ್ ಪೀರಿಯಡ್ ಅಲ್ಲಿ? ಲಾಕ್ಡೌನ್ ಟೈಮಲ್ಲಿ ನಾನು ಮೇನ್ ಆಗಿ ಕಾನ್ಸಂಟ್ರೇಷನ್ ಮಾಡಿದ್ದು ನನ್ನ ಒಂದು ಫೇಸ್ಬುಕ್ ಪೇಜ್ಗೆ. ನಾನು ಮೊದಲು ಅಷ್ಟಾಗಿ ಫೇಸ್ಬುಕ್ ಪೇಜ್ಗೆ ಅಷ್ಟು ಕಾನ್ಸಂಟ್ರೇಷನ್ ಮಾಡ್ತಾ ಇರಲಿಲ್ಲ. ಜಸ್ಟ್ ವಿಡಿಯೋಸ್ ರೆಡಿ ಮಾಡ್ತಾ ಇದ್ದೆ, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ರೆ ಬಿಟ್ಟರೆ ಫೇಸ್ಬುಕ್ಕಿಗೆ ನಾನು ಅಷ್ಟಾಗಿ ಕಾನ್ಸಂಟ್ರೇಷನ್ ಮಾಡಿರಲಿಲ್ಲ. ಬಟ್ ನಾನು ಒಂದು ದೃಢವಾದ ನಿರ್ಧಾರ ಮಾಡಿದೆ, ಈ ಲಾಕ್ಡೌನ್ ಟೈಮಲ್ಲಿ ನಾನು ಏನಾದರೂ ಒಂದು ಹೊಸದು ಮಾಡಬೇಕು ಅಂತ ನಂಗೆ ತಲೆಯಲ್ಲಿ ಬಂದಾಗ ಫಸ್ಟ್ ನನಗೆ ಹೊಳೆದಿದ್ದೆ. ನನ್ನ ಯೂಟ್ಯೂಬ್ ಚಾನಲ್ ಜೊತೆಗೆ ಫೇಸ್ಬುಕ್ಕಲ್ಲಿ ಸಹಿತ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಅಲ್ಲಿ ಕೂಡ ತುಂಬ ಜನರಿಗೆ ಯೂಸ್ಫುಲ್ ಆಗುತ್ತೆ ಅಂತ ನನ್ನ ತಲೆಯಲ್ಲಿ ಬಂತು. ಹಾಗಾಗಿ ನಾನು ಇದೇ ಒಂದು ಯೂಟ್ಯೂಬಲ್ಲಿ ಮಾಡ್ತಕ್ಕಂಥ ವಿಡಿಯೋಸ್ಗಳನ್ನ ಫೇಸ್ಬುಕ್ ಪೇಜ್ಗೆ ಅಪ್ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಖಂಡಿತವಾಗ್ಲೂ ಅಲ್ಲೂ ಕೂಡ ನನಗೆ ಒಂದು ಅದ್ಭುತವಾದ ಒಂದು ಸಪೋರ್ಟ್ ಸಿಕ್ತು. ಕೇವಲ 2 ತಿಂಗಳಲ್ಲಿ 70,000-ಕ್ಕೂ ಹೆಚ್ಚು ಫಾಲೋವರ್ಸನ್ನು ನಮ್ಮ ಒಂದು ಫೇಸ್ಬುಕ್ ಪೇಜ್ ಹೊಂದಿದೆ. ಆದಷ್ಟು ಬೇಗ 1 ಲಕ್ಷ ಒಂದು ಫಾಲೋವರ್ಸ್ ಸಿಗಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಸೊ ಇದೊಂದು ಬೆಸ್ಟ್ ಥಿಂಗ್ ನನ್ನ ಒಂದು ಲಾಕ್ಡೌನ್ ಟೈಮಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಫ್ಯೂ ವರ್ಡ್ಸ್ ಫಾರ್ ಎಮರ್ಜಿಂಗ್ ವಿಮೆನ್ ಯೂಟ್ಯೂಬರ್ಸ್. ಕನ್ನಡದಲ್ಲಿ ಮಹಿಳಾ ಮಣಿಗಳು ಮುಂದೆ ಬರ್ತಾರೆ ಅಂತಂದ್ರೆ ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಇವನ್ ಯೂಟ್ಯೂಬ್ ನಲ್ಲಿ ಸಹಿತ ಒಂದು ವುಮೆನ್ ಯೂಟ್ಯೂಬರ್ಸ್, ವುಮೆನ್ ಕನ್ನಡ ಯೂಟ್ಯೂಬರ್ಸ್ ನೋಡಿದ್ರೆ ಖಂಡಿತವಾಗ್ಲೂ ನಮ್ಗೆ ಖುಷಿ ಆಗುತ್ತೆ. ನಿಮ್ನೇ ನೋಡಿ ಒಳ್ಳೊಳ್ಳೆ ಕಂಟೆಂಟ್ ಅನ್ನು ಕೊಡ್ತಾ ಇದ್ದೀರಾ. ಇವನ್ ನಿಮ್ ತರನು ನಾನು ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋಸ್ಗಳು ಮಾಡ್ತಾ ಇರಲಿಲ್ಲ. ತುಂಬಾ ಅಂದ್ರೆ ತುಂಬಾ ನಾನು ಇಂಪ್ರೂವ್ ಆಗ್ತಾ ಆಗ್ತಾ ಈ ಲೆವೆಲ್ಗೆ ಬಂದಿದ್ದು. ಬಟ್ ನೀವು ಆಲ್ಮೋಸ್ಟ್ ಒಂದು ಬೆಸ್ಟ್ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ. ಆದಷ್ಟು ಬೇಗ ನೀವು ಒಂದು ಬೆಸ್ಟ್ ಮೈಲ್ ಸ್ಟೋನ್ ಅನ್ನ ರೀಚ್ ಆಗ್ತೀರಾ. ನಿಮ್ ತರಾನೇ ಇನ್ನುಳಿದ ಒಂದು ಎಲ್ಲ ಮುಂದೆ ಬರ್ತಕ್ಕಂಥ ಒಂದು ಮಹಿಳಾ ಯೂಟ್ಯೂಬರ್ಸು ಕನ್ನಡದಲ್ಲಿ ಖಂಡಿತವಾಗ್ಲೂ ಸಕ್ಸಸ್ ಅನ್ನ ಪಡಿತಾರೆ ಅನ್ನೋದಕ್ಕೆ ಖಂಡಿತವಾಗ್ಲೂ ನೀವು ಸಾಕ್ಷಿ ಆಗ್ತೀರಾ. ಸರ್, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ವಿಡಿಯೋಸ್ ನೀವು ನೋಡೇ ಇರ್ತೀರಾ. ಸೊ ಏನಾದರೂ ಒಂದು ಇಂಪ್ರೂವ್ಮೆಂಟ್ ಅಥವಾ ಸಜೆಷನ್ಸ್ ನೀವು ಕೊಡಬೇಕು ಅಂದರೆ ಅದೇನು? ನಿಮ್ಮ ಚಾನಲ್ ಬಗ್ಗೆ ಹೇಳಬೇಕು ಅಂತಂದ್ರೆ ನಾನು ಡೀಪಾಗಿ ಅಬ್ಸರ್ವ್ ಮಾಡಿದ ಪ್ರಕಾರ ನೀವು ಆಲ್ಮೋಸ್ಟ್ ಎಲ್ಲ ಒಂದು ಟ್ರಿಕ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ. ಒಳ್ಳೊಳ್ಳೆ ಒಂದು ಟಾಪಿಕ್ ಅನ್ನ ಕಂಟೆಂಟ್ ಅನ್ನ ಚೂಸ್ ಮಾಡ್ತಾ ಇದ್ದೀರಾ. ಹಾಗಾಗಿ ಯಾವುದೇ ಒಂದು ಇಂಪ್ರೂವ್ಮೆಂಟ್ ನನಗೆ ಅನಿಸಿದ ಮಟ್ಟಿಗೆ ಬೇಕಾಗಿಲ್ಲ. ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಸ್ಕಿಲ್ಸ್ಗಳನ್ನ ನೀವು ಸ್ವಲ್ಪ ಅಪ್ಗ್ರೇಡ್ ಮಾಡಿಕೊಂಡು ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟರಿ ಅಂತಂದ್ರೆ ಖಂಡಿತವಾಗಿ ಒಂದು ಗುಡ್ ಥಿಂಗ್ ಅಂತ ಹೇಳ್ಬೋದು. ಸರ್, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಯಾವುದಾದ್ರೂ ಒಂದು ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ನೋಡಬೇಕು ಅಂದ್ರೆ ಅದ್ ಯಾವುದು ಸರ್? ಓಕೆ, ನಿಮ್ಮ ಚಾನಲ್ ನೇಮ್ನೇ ಸಜೆಸ್ಟ್ ಮಾಡೋ ಪ್ರಕಾರ ನಿಮಗೆ ಯಾವುದೇ ಒಂದು ಪ್ರಾಡಕ್ಟನ್ನು ಅನ್ಬಾಕ್ಸಿಂಗ್ ಮಾಡೋದು ಚಾಲೆಂಜ್ ಆಗುತ್ತೆ ಅಂತ ನನಗೆ ಅನ್ಸಲ್ಲ. ಕನ್ನಡ ಅನ್ಬಾಕ್ಸಿಂಗ್ ಅಂತಲೇ ಚಾನಲ್ ನೇಮ್ ಇಟ್ಟಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನೀವು ಎಲ್ಲ ಥರದ ಒಂದು ಗ್ಯಾಡ್ಜೆಟ್ನ ಅನ್ಬಾಕ್ಸಿಂಗ್ ಖಂಡಿತವಾಗ್ಲೂ ಕನ್ನಡದಲ್ಲಿ ನೀವು ಮಾಡ್ತೀರಾ. ನಾನು ನೋಡೋ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ತಾ ಇದ್ದೀರಾ. ಐಫೋನ್ ಮಾಡಿದ್ದೀರಾ, ಒನ್ ಪ್ಲಸ್
ನಿಮಗೆ ಯಾವುದೇ ಒಂದು ಪ್ರಾಡಕ್ಟು ಚಾಲೆಂಜ್ ಆಗುತ್ತೆ ಅಂತ ನನಗೆ ಅನ್ಸಲ್ಲ, ಬಟ್ ಸ್ಟಿಲ್ ನಾನು ನಿಮ್ಮ ಚಾನಲಲ್ಲಿ ಮ್ಯಾಕ್ಬುಕ್ ಪ್ರೋ ಲ್ಯಾಪ್ಟಾಪನ್ನು ಅನ್ಬಾಕ್ಸಿಂಗ್ ಮಾಡೋದನ್ನು ನಾನು ನೋಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಇದೇ ಥರ ಎಲ್ಲ ಎಮರ್ಜಿಂಗ್ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ, ಆ್ಯಂಡ್ ಡೆಫಿನೆಟ್ಲಿ ನಾನು ನೀವು ಕೊಟ್ಟಿರೋ ಟಿಪ್ಸ್ ಆ್ಯಂಡ್ ಸಜೆಷನ್ಸ್ನ ಫಾಲೋ ಆಗ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ. ಬಾಯ್ ಸರ್. ಕೊನೆಯ ಮಾತುಗಳನ್ನ ಹೇಳಬೇಕು ಅಂತಂದರೆ ತುಂಬ ಥ್ಯಾಂಕ್ಸ್ ನಿಮಗೆ ನನ್ನನ್ನು ಒಂದು ಇಂಟರ್ವ್ಯೂ ಮಾಡಿದ್ದಕ್ಕೆ. ನಾನೇನು ಅಂತ ದೊಡ್ಡ ಸಾಧನೆ ಮಾಡಿಲ್ಲ, ಬಟ್ ನಾನು ಕೂಡ ನಿಮ್ಮ ಥರನೇ ಪ್ರಯತ್ನ ಮಾಡ್ತಾ ಇದ್ದೀನಿ. ಸ್ಟಿಲ್ ಖುಷಿ ಆಯಿತು ನಿಮ್ಮ ಜೊತೆ ಕೊಲಾಬೊರೇಷನ್ ಮಾಡಿದ್ದಕ್ಕೆ. ನಿಮ್ಮೊಂದು ಕನ್ನಡ ಅನ್ಬಾಕ್ಸಿಂಗ್ ಚಾನಲ್ ಆದಷ್ಟು ಬೇಗ 1 ಲಕ್ಷ ಸಬ್ಸ್ಕ್ರೈಬರ್ಸ್ನ ಪಡೆದು ನಿಮಗೊಂದು ಸಿಲ್ವರ್ ಪ್ಲೇ ಬಟನ್ ಸಿಗಲಿ ಅಂತ ಆಶಿಸ್ತೀನಿ. ಖಂಡಿತವಾಗ್ಲೂ ನಿಮ್ಮ ಚಾನಲ್ನೇ ಸಬ್ಸ್ಕ್ರೈಬ್ ಆಗ್ತೀನಿ. ಪ್ರತಿಯೊಬ್ಬ ಒಂದು ಕನ್ನಡಿಗರು ನಿಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಆಶಿಸ್ತೀನಿ. ಇದೇ ರೀತಿ ಮುಂದುವರಿ ನಿಮ್ಮ ಪ್ರಯತ್ನ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ವ್ಯೂವರ್ಸ್, ಐ ಹೋಪ್ ನಿಮಗೆ ಕೊಲಾಬ್ರೇಷನ್ ವಿಡಿಯೋ ಇಷ್ಟ ಆಯಿತು ಅನ್ಸುತ್ತೆ. ಇದೇ ಥರ ಕೊಲಾಬ್ರೇಷನ್ ವಿಡಿಯೋ ನೀವು ನೋಡಬೇಕು ಅಂದರೆ ಸಜೆಸ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಆ್ಯಂಡ್ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ ಫಾಲೋ ಆಗಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.